ಎಲ್ಲೆಡೆ ವೈರಲ್ ಆಗಿರೋ ಕೀಕಿ ಡ್ಯಾನ್ಸ್ ಅಪಾಯಕಾರಿ ಅನ್ನೋದು ತಿಳಿದಿದ್ರೂ ಕೂಡ ಕೆಲವು ಸ್ಯಾಂಡಲ್ವುಡ್ ಸ್ಟಾರ್ಗಳು ಕೀಕಿ ಚಾಲೆಂಜ್ ಸ್ವೀಕರಿಸಿದ್ದಾರೆ. ನಿನ್ನೆಯಷ್ಟೇ ಕೀಕಿ ಹಾಡಿಗೆ ನೃತ್ಯ ಮಾಡಿದ್ದ ಬಿಗ್ ಬಾಸ್ ನಿವೇದಿತಾ ಗೌಡ ವಿರುದ್ಧ ಹಲವಾರು ಸಂಘಟನೆಯವರು ದೂರು ದಾಖಲು ಮಾಡಿದ್ರು. ಈ ಬೆಳವಣಿಗೆಯಾದ ಬೆನ್ನಲ್ಲೇ ನಟ ಜೈ ಜಗದೀಶ್ ಅವರ ಪುತ್ರಿಯು ಕೀಕಿ ಡ್ಯಾನ್ಸ್ಗೆ ನೃತ್ಯ ಮಾಡಿದ್ರು. ವೈನಿತಿ ಮತ್ತು ವೈಸಿರಿ ಇಬ್ಬರು ಸೇರಿ ಮಾಡಿರೋ ನೃತ್ಯ ಎಲ್ಲೆಡೆ ವೈರಲ್ ಆಗಿದೆ. ಇದೀಗ ಕೀಕಿ ಡ್ಯಾನ್ಸ್ ವಿಚಾರವಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಯೋಗ್ಯ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಶ್ರೀಮುರಳಿ ಈ ಬಗ್ಗೆ ಮಾತನಾಡಿದ್ದು, ಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆದ್ರೆ ನಾವು ಸೆಲೆಬ್ರಿಟಿಗಳು ಆಗಿದ್ರಿಂದ ನಮ್ಮನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಹಾಗಾಗಿ ನಾನು ಯಾರಿಗೂ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ಸ್ವಲ್ಪ ಹುಷಾರಾಗಿರಿ ಅನ್ನೋದನ್ನ ಮಾತ್ರ ಹೇಳ್ತೀನಿ ಅಂದಿದ್ದಾರೆ. ಒಟ್ಟಾರೆ ಕಿಕ್ಕಿ ಡ್ಯಾನ್ಸ್ ಅದಷ್ಟೇ ಅಪಾಯಕಾರಿ ಅನ್ನೋ ವಿಚಾರ ಗೊತ್ತಿದ್ರೂ ಕೂಡ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕಿರೋ ಕಲಾವಿದರೆ ಈ ಕಿಕ್ಕಿ ಚಾಲೆಂಜ್ ಸ್ವೀಕರಿಸುತ್ತಿದ್ದಾರೆ ಅನ್ನೋದೇ ದುರಂತ.